ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಿದ ಅನೇಕರನ್ನು ಇಲ್ಲಿ ಸ್ವಾಗತಿಸೋಣ. ಜ್ಞಾನಕ್ಕೊಂದು ಅರ್ಥ ನೀಡಿದ ಬುದ್ಧ, ಮೌನಕ್ಕೊಂದು ಮಾತು ಕಲಿಸಿದ ಮಹಾವೀರ, ಸಮಾಜವನ್ನೇ ಸಾಹಿತ್ಯಗೊಳಿಸಿದ ವ್ಯಾಸ, ಯೋಗವನ್ನೇ ಆರೋಗ್ಯಗೊಳಿಸಿದ ಪತಂಜಲಿ, ಆಕಾಶವನ್ನೇ ಅಲೆದಾಡಿಸಿದ ಆರ್ಯಭಟ, ತಂತ್ರಕ್ಕೊಂದು ಶಕ್ತಿ ನೀಡಿದ ಚಾಣಕ್ಯ, ಸಾಮ್ರಾಜ್ಯದ ಸರ್ದಾರನಾದರೂ ಪ್ರಾಣಹೀನೆಗೆ ಮಿಡಿದ ಅಶೋಕ, ಪ್ರೇಮ ಪತ್ರಗಳಿಗೆ ಜೀವ ತುಂಬಿದ ಕಾಳಿದಾಸ, ಸಮಾನತೆಗೆ ಸ್ಪಷ್ಟ ಕೊಟ್ಟ ಬಸವಣ್ಣ, ನಿಷ್ಠಪ್ರಜ್ಞೆಗೆ ಉದಾಹರಣೆಯಾದ ಅಕ್ಕಮಹಾದೇವಿ, ಮಾತನ್ನೊಂದು ಮಂತ್ರವಾಗಿಸಿದ ವಿವೇಕಾನಂದ, ಗುರುಗಳಿಗೆ ಗುರುವಾದ ರಮಣ, ಭಜನೆಯಲ್ಲಿ ಭಾವ ತುಂಬಿದ ಮೀರಾಬಾಯಿ, ಸಸ್ಯಗಳ ಬೆಳವಣಿಗೆಗೆ ಚಿಕ್ಕಿಯಾದ ಜಗದೀಶ್ ಚಂದ್ರ ಬೋಸ್, ಹೋರಾಟಕ್ಕೊಂದು ನೆಲೆ ನೀಡಿದ ಗಾಂಧೀಜಿ, ಮಾನವೀಯತೆಯ ಅಧ್ಯಯನವನ್ನಾಗಿ ಬೆಳಗಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದೇಶಭಕ್ತಿಗೆ ಸ್ಫೂರ್ತಿಯಾದ ಭಗತ್ ಸಿಂಗ್, ಸ್ವಾತಂತ್ರ್ಯ ಸಮಪ್ರೀತನಾದ ಸುಭಾಷ್ ಚಂದ್ರ ಬೋಸ್, ಸೇಡನ್ನು ಸಹವಾಗಿಸಿದ ಉದ್ಯಮ್ ಸಿಂಗ್, ಸರಳತೆಯ ಸಂಕೇತವಾದ ಶಾಸ್ತ್ರಿ, ಚಿಂತನೆಯಲ್ಲೇ ಚಿಗುರೊಡೆದ ಲೋಹಿಯ, ಪ್ರಕೃತಿಯಲ್ಲಿ ಅಕ್ಷರ ಕಲ್ಲಿಸಿದ ಕುವೆಂಪು, ಸೇವೆಯನ್ನೇ ಬದುಕಾಗಿಸಿದ ತೇರೇಸ, ದೇವರನ್ನೇ ಕಲ್ಲಾಗಿಸಿದ ಫೇರಿಯಾರ್, ಭಗವತನ್ನೇ ಮಾತನಾಡಿಸಿದ ಕಲಾಂ, ಆಧ್ಯಾತ್ಮ ಕಾಯಕವಾಗಿ ಸಾವಿಗೆ ಸವಾಲಾದ ಸಿದ್ಧಗಂಗಣ್ಣ. ಧನ್ಯವಾದಗಳು. ನನಗೆ ಅವಕಾಶ ಮಾಡಿದ ಕೊಟ್ಟಿದ್ದಕ್ಕೆ ನಿಮಗೆ